ಹಾಯ್ ಹಲೋ, ವೆಲ್ಕಮ್ ಟು ಶ್ರೀ ಶೋ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್. ಯಾವಾಗಲೂ ನಾನು ಮಲ್ಲಿಗೆ ಗಿಡದ ಮೇಂಟೆನೆನ್ಸ್ನ ಬಗ್ಗೆ ಹೇಳ್ತಾ ಇರ್ತೇನಲ್ವಾ. ಮಲ್ಲಿಗೆ ಗಿಡ ಮಾಡೋದು ಸುಲಭ, ಆದರೆ ಅದರ ನಂತರದ ಮೇಂಟೆನೆನ್ಸ್ ಉಂಟಲ್ಲ, ಅದು ಬಹಳ ಕಷ್ಟ ಅಂತಲೇ ಹೇಳ್ಬೋದು. ಇದು ನೋಡಿ, ಇವಾಗ ಹಗ್ಗ ಮಾಡ್ತಿದ್ದೇನೆ. ಇನ್ನು ಮಳೆಗಾಲಕ್ಕಾಗುವ ಹಗ್ಗ ಬೇಕಾಗ್ತದೆ, ಇದನ್ನು ಸ್ಟೋರ್ ಮಾಡಿ ಇಡಬೇಕಾಗ್ತದೆ. ನೋಡಿ, ಈ ಥರ ಕವರಲ್ಲಿ ಹಾಕಿ ಟೈಟ್ ಮಾಡಿ ಕಟ್ಟಿಡಬೇಕಾಗ್ತದೆ. ಇಲ್ಲದಿದ್ದರೆ ಕಲರ್ ಅದು ಒಂಥರ ಫಂಗಸ್ ಬಂದು ಬ್ಲ್ಯಾಕ್ ಕಲರ್ ಬರ್ತದೆ. ಸೊ ಹಾಗಾಗಿ ಇದರಲ್ಲಿ ಒಳ್ಳೆಯ ಹಗ್ಗವನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು. ನಾವು ಈ ಥರ ರೋಲ್ ಮಾಡಿ ತೆಗೆದಿಟ್ಕೊಳ್ಬೇಕು. ನೋಡಿ, ಸ್ವಲ್ಪ ಮಾಡಿಟ್ಟಿದ್ದೇನೆ, ಇನ್ನು ಸ್ವಲ್ಪ ಎಲ್ಲ ಗುಜರಿಯಾಗಿ ಹಾಗೆ ಹಾಕಿ ಇಟ್ಟಿದ್ದೇನೆ. ಇವಾಗ ಲೇಟ್ ಆಯಿತು, ಇನ್ನು ನಾಳೆಗೆ ಆಯ್ತಷ್ಟು. ಇವಾಗ ಸ್ವಲ್ಪ ತೆಗೆದಿಟ್ಟಿದ್ದೇನೆ. ಹಗ್ಗ ಎಷ್ಟಿದ್ರೂ ಸಹ ಸಾಕಾಗೋದಿಲ್ಲ. ಮತ್ತು ಮಲ್ಲಿಗೆ ಕಟ್ಟುವಾಗ ಹಾಗೆ ಬಿಳಿ ಹಗ್ಗ ಬೇಕಾಗ್ತದೆ. ಹಾಗೆ ಇದು ಮಾತ್ರ ಆಯಿತಾ, ಕಟ್ಟಿಟ್ಟದ್ದು ಮಾತ್ರ, ಹಾಕಿದ್ದದನ್ನು ಹಾಕಬೇಡ. ನೋಡಿ, ಇದನ್ನೆಲ್ಲ ನಾನು ಹೀಗೆ ತೆಗೆದಿಟ್ಟೆ, ನನಗೆ ಕಟ್ಟಲಿಕ್ಕೆ ಬೇಕಾಗ್ತದೆ. ಇದನ್ನು ಕದ್ದು ಹೋಗಿ ಹಾಗೆ ಹಗ್ಗ ಮಾಡ. ಇದನ್ನು ಪುನಃ ಒಂದು ಬೇರೆ ಕವರಲ್ಲಿ ಹಾಕಿಟ್ಕೊಳ್ಬೇಕು. ನಾಳೆ ಬಂದು ಪುನಃ ಇದನ್ನು ನೀಟ್ ಮಾಡಿಕೊಳ್ಬೇಕು. ತುಂಬ ಕೆಲಸ ಉಂಟು, ಸ್ವಲ್ಪ ಕೆಲಸ ಏನಲ್ಲ, ತುಂಬ ಕೆಲಸ ಇದೆ. ಮಲ್ಲಿಗೆ ಗಿಡ ಮಾಡೋದು ಸುಲಭದ ಕೆಲಸ ಏನಲ್ಲ, ಎಲ್ಲರೂ ತಿಳ್ಕೊಂಡಿದ್ದಾರೆ. ಸುಲಭ ನಮಗೆ ಸಹ ಮಾಡಬೇಕು, ಸ್ವಲ್ಪ ಹಣ ಸಂಪಾದನೆ ಮಾಡಬೇಕು ಅಂತ. ಬಟ್ ಇದಷ್ಟು ಸುಲಭದ ವಿಷಯ ಅಲ್ಲ. ಏ, ಅಲ್ಲಿ ಎರಡು ಉಂಟ, ಇದನ್ನು ಹಾಕೋದಕ್ಕೆ ಆಯ್ತಾ. ಇನ್ನು ಇದನ್ನೆಲ್ಲ ಬೇರೆ ಹಗ್ಗಕ್ಕೆ ಹಾಕಿಬಿಡ. ಇವತ್ತು ಸ್ವಲ್ಪ ಮಳೆ ಬಂದಿದೆ ಅಂದರೆ ಗಿಡಗಳಿಗೆಲ್ಲ ಸ್ವಲ್ಪ ಖುಷಿ ಅನ್ನಿಸ್ತಿದೆ. ಎಲ್ಲರೂ ಇಳಿದ್ದಾರೆ, ಮಕ್ಕಳಿಗೆಲ್ಲ ಇದ್ದಾರೆ. ಸೊ ಹಾಗಾಗಿ ಈಗ ಇದನ್ನೆಲ್ಲ ತೆಗೆದಿಡ ಆಯ್ತಾ, ಹಾಕ ಅವರಿಗೆ ಹಾಕಾಯ್ತಾ. ನೆಕ್ಸ್ಟ್ ನೋಡಿ, ಇಲ್ಲಿ ಇದೆಲ್ಲ ಕೇರೆ ಬಳ್ಳಿ ಎಲ್ಲ ಬಂದಿದೆ ನೋಡಿ. ಇದರಲ್ಲಿ ಕೊಯ್ಲಿಕ್ಕೆ ಮಲ್ಲಿಗೆ ತುಂಬಾ ಬಾಕಿ ಇದೆ. ಮಲ್ಲಿಗೆ ಇವಾಗ ರೇಟ್ ಸಹ ಡೌನ್ ಆಗಿದೆ, ಸಾಕಷ್ಟು ಮಲ್ಲಿಗೆ ಎಂತ ಗೊಬ್ಬರನೇ ಹಾಕಲಿಲ್ಲ, ಆದರೂ ಸಹ ಇಷ್ಟು ಮಲ್ಲಿಗೆ ಹಾಕ್ತದೆ ಗೊತ್ತಾ. ಇದಕ್ಕೆ ಬೇಕಾಗಿರುವಂಥದ್ದು ಬಿಸಿಲು ಅಂತ ಇದರಲ್ಲಿ ಶುವರ್ ಆಗ್ತದೆ. ಇದಕ್ಕೆ ಬೇರೆ ಯಾವುದು ವೀಡಿಯೋಸನ್ನು ಕಾಯಬೇಕು ಅಂತಿಲ್ಲ. ನಮಗೆ ಮಲ್ಲಿಗೆ ಗಿಡಗಳಿಗೆ ಹೈಯೆಸ್ಟ್ ಬಿಸಿಲು ಬೇಕು. ನೋಡಿ, ಒಂದು ಮಳೆ ಬಂದಿದೆ ನೋಡಿ, ಗಿಡ ಯಾವ ಥರ ಆಗಿದೆ ನೋಡಿ. ಅದು ಆ ಒಂದು ಹೆವಿ ಬಿಸಿಲಿಗೆ ತುಂಬ ದಿವಸ ಆಯ್ತಲ್ಲ ಮಳೆ ಬರದೆ, ಮಳೆ ಬಂದು ಸೆಟ್ಟಾಗಿದೆ ಗಿಡ ಎಲ್ಲ. ನೋಡಿ ಯಾವ ಥರ ಇದೆ ನೋಡಿ. ಇದನ್ನು ತಗೊಂಡೋಗೈತೆ, ಕೆಳಗೆ ತಗೊಂಡೋಗೈತಾ ನೋಡಿ. ಇನ್ನು ಇದರಲ್ಲಿ ಮಲ್ಲಿಗೆ ತುಂಬ ಉಂಟು, ನನಗೆ ಮನಸ್ಸು ಬರೋದಿಲ್ಲ ಆಯಿತಾ. ನಾನು ಅವತ್ತು ನನಗೆ ಮಲ್ಲಿಗೆ ಅಂತ ಹೇಳಿದರೆ ಪಂಚಪ್ರಾಣ. ಚಿಕ್ಕದಿರಬೇಕಿದ್ರೆ ಎಲ್ಲಿದ್ರೂ ಸಹ ತಗೊಂಡೋಗಿ ನಾನು ಕೊಯ್ದು ಕಟ್ಟಿ ಮುಡಿಯುವಂಥ ಒಂದು ಕ್ರಮ ಇತ್ತು. ಬಟ್ ಇವಾಗ ಮಲ್ಲಿಗೆ ನೋಡಿ 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 ಸಾಕಾಗಿ ಹೋಗಿದೆ. ಮನೆಯಲ್ಲಿ ಯಾವ ಮೂಲೆಯಲ್ಲಿ ನೋಡಿದರೂ ಸಹ ಮಲ್ಲಿಗೆನೇ ಇರುವಂಥದ್ದು. ಬೆಳಿಗ್ಗೆ ನನಗೆ ಆಗೋದಿಲ್ಲ, ಇದನ್ನೆಷ್ಟನ್ನು ಕಟ್ಟಿ ಕೊಡಲಿಕ್ಕೆ ಆಗೋದಿಲ್ಲ. ತುಂಬ ಮಲ್ಲಿಗೆ ಆಗುವ ಕಾರಣ ಎಲ್ಲ ಕೊಯ್ಯೋದಿಲ್ಲ. ನಾನು ಹಾಗಿರ್ತದೆ ಗಿಡದಲ್ಲೆಲ್ಲ ಹಾಗಿರ್ತದೆ ನೋಡಿ. ಇದು ನಾನು ಫಸ್ಟ್ ಮಲ್ಲಿಗೆ ಗಿಡ ಮಾಡುವಾಗ ಒಬ್ಬೊಬ್ಬರ ವೀಡಿಯೋಸನ್ನು ನೋಡಿ ಒಂದೊಂದು ಥರ ಅಂದರೆ ಯಾವ ಥರದಲ್ಲಿ ಎಲ್ಲ ಮೇಂಟೆನೆನ್ಸ್ ಮಾಡ್ತಾರೆ ಅದು ಥರ ಎಲ್ಲ ಥರ ಸಹ ನಾನು ಮಾಡ್ತಿದ್ದೆ ಈ ಗಿಡಗಳಿಗೆ, ಅಷ್ಟು ಕೇರ್ ಆಗಿ ತಗೊಳ್ತಿದ್ದೆ. ಬಟ್ ಇವಾಗ ಏನಾಯಿತು ಅಂತ ಹೇಳಿದರೆ ಮಲ್ಲಿಗೆಯ ಎಲ್ಲ ಡೀಟೇಲ್ಸ್ ನಂಗೆ ಗೊತ್ತಾಯಿತು. ಅಂದರೆ ಮಲ್ಲಿಗೆ ಗಿಡವನ್ನು ನೆಡೋದು ಹೇಗೆ, ಯಾವ ಥರ ಮೇಂಟೆನೆನ್ಸ್ ಮಾಡಬೇಕು, ಯಾವ್ಯಾವ ರೋಗಗಳಿಗೆ ಯಾವ್ಯಾವ ಮೆಡಿಸಿನನ್ನು ಸ್ಪ್ರೇ ಮಾಡಬೇಕು ಎಲ್ಲ ವಿಷಯ ಗೊತ್ತಾಯಿತು. ಇವಾಗ ಕೇರ್ ಇಲ್ಲ ಆಯಿತು. ನಿಜ ಹೇಳಬೇಕು ಅಂತಂದರೆ ನಾನು ಒಂದು ಸಾಧಾರಣ ಒಂದು 9 ಮಂತಿನ ತನಕ ಉಂಟಲ್ಲ ನನ್ನ ಗಿಡವನ್ನು ನಾನು ಈ ಥರ ನಾನು ಬಿಟ್ಟವಳೆ ಅಲ್ಲ, ಒಂದು ದಿವಸ ಸಹ ಈ ಥರ ಬಿಡಲಿಲ್ಲ. ಇಂಥ ಈ ಗಿಡ ಎಲ್ಲ ಉಂಟಲ್ಲ ಎಷ್ಟು ನೀಟಾಗಿರ್ತದೆ ಅಂತ ಹೇಳಿದರೆ ನೋಡಿ, ಈ ಥರ ಎಲ್ಲ ಹೂ ಆದ ತಕ್ಷಣ ಇದೆಲ್ಲ ಇರಲಿಕ್ಕೇ ಇಲ್ಲ, ಆಗಲೇ ಕಟ್ ಮಾಡಿ ಅಷ್ಟು ನೀಟಾಗಿ ಚೆನ್ನಾಗಿ ನೋಡಿಕೊಳ್ತಿದ್ದೆ. ಬಟ್ ಇವಾಗ ಏನಾಗಿದೆ ಅಂತ ಹೇಳಿದರೆ ಬೇಕಾಬಿಟ್ಟಿಯಾಗಿ ಹೋಗಿದೆ ಆಯಿತು. ನನಗೆ ಗಿಡ ಸಹ ತುಂಬ ಆಯಿತು, ಮೇಂಟೆನೆನ್ಸ್ ಮಾಡಲಿಕ್ಕೆ ಟೈಮ್ ಸಹ ಸಿಗೋದಿಲ್ಲ. ನೋಡಿ, ಇದನ್ನು ಈ ಥರ ಕಟ್ ಮಾಡಬೇಕು. ಕಟ್ ಮಾಡಿದರೆ ಏನಾಗ್ತದೆ ಅಂತ ಹೇಳಿದರೆ ಮತ್ತು ಗ್ರೋತಿಂಗ್ ಬರ್ತದೆ, ಚೆನ್ನಾಗಿ ಚಿಗುರಿ ಬರ್ತದೆ. ಸೊ ಹಾಗಾಗಿ ಮೇಂಟೆನೆನ್ಸ್ ನಾವು ಎಷ್ಟು ಮಾಡ್ತೇವೆ ಅಷ್ಟು ಗಿಡದಲ್ಲಿ ಹೂ ಚೆನ್ನಾಗಿ ಬರ್ತದೆ. ನೋಡಿ ನೋಡಿ ನನ್ನ ಗಿಡ ನೋಡಿ ಯಾವ ಥರ ಹೇಳೋದು ಸುಳ್ಳು ಅಂತಂದರೆ ನೋಡಿ, ಎಲ್ಲದರಲ್ಲಿ ಸಹ ಉಂಟಲ್ಲ ಕೊಯ್ದ ನಂತರ ಹಾಗೇ ಬಾಕಿಯಾಗಿದೆ. ಇದು ಒಂದೇದಕ್ಕೆ ವಿಷಯ ಏನಂತ ಹೇಳಿದರೆ, ಮಲ್ಲಿಗೆ ಕೊಯ್ಲಿಕ್ಕೆ ನನ್ನ ಹಸ್ಬೆಂಡ್ ಕೊಯ್ದು ಕೊಡ್ತಾರೆ, ಬೆಳಿಗ್ಗೆ ಅವರೇ ಬಂದು ಕೊಯ್ದು ಕೊಡುವಂಥದ್ದು, ನಾನು ಕಟ್ತೇನೆ. ಹಾಗಾಗಿ ನಾನು ಕೊಯ್ತಿರುವಾಗ ಏನಾಗ್ತದೆ ಅಂತ ಹೇಳಿದರೆ ಕಟ್ ಮಾಡ್ತೇನೆ, ಕೊಯ್ದು ಇದು ಮುಗಿದ ತಕ್ಷಣ ಕಟ್ ಮಾಡಿ ಬಿಸಾಡ್ತೇನೆ, ಆವಾಗಾವಾಗಲೇ ಮಾಡ್ತೇನೆ. ಹಾಗೆ ಮಾಡಿದರೆ ಏನಾಗ್ತದೆ ಅಂತ ಹೇಳಿದರೆ ಕೊಯ್ದಾಗೋದಿಲ್ಲ, ಮೇಲೇ ಕೊಯ್ದಾಗುವಂಥದ್ದು. ಅಂದರೆ ಎಲ್ಲ ಹೂವನ್ನು ಕೊಯ್ಲಿಕ್ಕೆ ನನಗೆ ಟೈಮ್ ಸಿಗೋದಿಲ್ಲ. ಹಾಗೆ ನನಗೆ ಯಾವಾಗಲೂ ಹೇಳಲಿಕ್ಕೆ ಉಂಟು, ನೀನು ಮಲ್ಲಿಗೆ ಕೊಯ್ದರೆ ಯಾವಾಗಲೂ ಹಾಗೆ ಆಗಲಿಕ್ಕೆ ಇಲ್ಲ, ಕಟ್ಟಲಿಕ್ಕೂ ಆಗೋದಿಲ್ಲ, ಕೊಯ್ಲಿಕ್ಕೂ ಆಗೋದಿಲ್ಲ, ಬೇಡ ನಾನೇ ಕೊಯ್ದು ಕೊಡ್ತೇನೆ ಹೇಳಿ ಅವರೇ ಕೊಯ್ದು ಕೊಡ್ತಿದ್ರು. ನೋಡಿ, ಇದರಲ್ಲೆಲ್ಲ ನೋಡಿ ಎಷ್ಟು ಉಂಟು ನೋಡಿ, ಇದೆಲ್ಲ ಕಟ್ ಮಾಡಬೇಕು ನೋಡಿ. ಹಂಗೆ ನಾನಿವಾಗ ಪ್ಲ್ಯಾನ್ ಮಾಡೋದೇನು ಅಂತ ಹೇಳಿದರೆ, ಸ್ವಲ್ಪ ಮಲ್ಲಿಗೆ ಕಮ್ಮಿ ಆಗಲಿಕ್ಕೋಸ್ಕರ ಕಾಯ್ತಾ ಇದ್ದೇನೆ, ಮತ್ತೆ ಎಲ್ಲ ಕಟ್ ಮಾಡುವ ಅಂತೇಳಿ. ಒಮ್ಮೆ ಕೆಳಗೆ ನಾನು ನಿಮಗೆ ವೀಡಿಯೋ ತೋರಿಸಿದ್ದೇನಲ್ಲ, ನಾನು ಕೆಳಗೆ ಕಟ್ ಮಾಡಿದ್ರದ್ದು
ಇನ್ನು ಇದನ್ನು ಸಹ ಹಾಗೆ ಕಟ್ ಮಾಡಬೇಕು ಅಂತಿದ್ದೇನೆ. ಅದು ಚಿಗುರಿ ಬರ್ತಾ ಉಂಟು ಇವಾಗ, ಅದರಲ್ಲಿ ಮೊಗ್ಗು ಬಿಡುವಾಗ. ಇದು ನೋಡಿ, ಇದು ಗುಂಡು ಮಲ್ಲಿಗೆ ನೋಡಿ, ಇದು ಸಹ ತುಂಬ ಚೆನ್ನಾಗಿದೆ. ಇದು ಮಲ್ಲಿಗೆ ಕಾಣಲಿಕ್ಕೆ ಇದನ್ನು ನಾನು ಮೇಂಟೆನೆನ್ಸ್ ಮಾಡಲಿಲ್ಲ. ಇದು ಇವಾಗ ಕಟ್ ಮಾಡಬೇಕಿತ್ತು. ಕಟ್ ಮಾಡಿದ್ರೆ ಉಂಟಲ್ಲ ಅದೇ ಥರ ತುಂಬ ಮೊಗ್ಗು ಬರ್ತಾ ಇದರಲ್ಲಿ. ನಾನು ಕಟ್ ಮಾಡಿದೆ ತುಂಬ ದಿವಸ ಇದೆ, ಇದನ್ನು ಹಾಗೇ ಬಿಟ್ಟಿದ್ದೇನೆ. ಇದೊಂದು ಸೈಡಲ್ಲಿ ಇಟ್ಟದ್ದು ಸಪೋರ್ಟ್. ಇದು ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಗುಂಡು ಮಲ್ಲಿಗೆ ಅಂತೇಳಿ, ಹಾಗೆ ಅವರು ನರ್ಸರಿಯಿಂದ ಗಿಡ ತಗೊಂಡು ಬಂದದ್ದು. ಇದನ್ನು ತುಂಬ ಚೆನ್ನಾಗಿ ನೋಡಿ ಎಷ್ಟು ಬರ್ತದೆ, ಎಂತ ಹಾಕಲಿಲ್ಲ ಇದಕ್ಕೆ ನಾನು, ಆದರೂ ಸಹ ತುಂಬ ಮೊಗ್ಗು ಬಿಡ್ತಾ ಇದ್ದರು. ಒಂದು ಸಲ ಟ್ರಿಮ್ ಮಾಡಬೇಕೆಲ್ಲ. ಮತ್ತು ಇನ್ನು ಅದರಲ್ಲಿ ಸಹ ಕೊಯ್ಲಿಕ್ಕೆ ಬಾಕಿ ಉಂಟು ತುಂಬ, ಕೆಳಗೆ ಹೇಗೂ ಹೋಗುವುದಿಲ್ಲ ಬಿಡಿ. ಇವತ್ತು ಮಳೆ ತುಂಬ ಬಂದಿದೆ ನೋಡಿ, ಬೆಳಿಗ್ಗೆ ಸಹ ಬಂದಿತ್ತು ನೋಡಿ, ಇದರಲ್ಲಿ ಇಷ್ಟು ನೀರು ಬಂದಿದೆ ನೋಡಿ. ಬೆಳಿಗ್ಗೆ ಸಹ ಒಳ್ಳೆ ಮಳೆ ಬಂದಿದೆ, ಇವಾಗ ಸಹ ಹಾಗೆ. ಇನ್ನು ನಾಳೆಗೆ ನೀರು ಬಿಡಬೇಕು ಅಂತಿಲ್ಲ ಇದಕ್ಕೆ. ಮತ್ತೊಂದು ಮಳೆ ಬಂತು ಅಂತೇಳಿ ಉಂಟಲ್ಲ, ಈ ಮಲ್ಲಿಗೆ ಗಿಡಕ್ಕೆ ನೀರು ಹಾಕದೆ ಇರಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದರೆ ಪಾಟಲ್ಲಿ ಇರುವುದಲ್ವಾ, ಪಾಟಲ್ಲಿ ಎಷ್ಟು ಹೊತ್ತು ಅಂತ ನಿಮಗೆ ಗೊತ್ತುಂಟಲ್ಲ. ಇದರಲ್ಲಿ ಉಂಟಲ್ಲ, ನಾನು ಗ್ರೋ ಬ್ಯಾಗಲ್ಲಿ ನೆಟ್ಟ ಗಿಡದಲ್ಲಿ ಬೆನಿಫಿಟ್ ಏನು ಗೊತ್ತಾ, ನೀರು. ಒಂದನೇ ಬೆಳಗ್ಗೆ ನೀರು ಬಿಟ್ಟರೆ ಸಂಜೆ ತನಕ ಅದರಲ್ಲಿ ಡ್ರೈ ಆಗಿರ್ತದೆ, ಅಂದರೆ ಅದು ನೆಲದಲ್ಲಿ ನೆಟ್ಟಷ್ಟೇ ಪವರ್ಫುಲ್ ಆಗಿರ್ತದೆ ನೋಡಿದ್ದು 45 ಲೀಟರಿಂದು. ಅದು ಅಂದರೆ ಅಷ್ಟು ಮಣ್ಣು ಉಂಟಲ್ಲ ಅದರಲ್ಲಿ, ಹಾಗಾಗಿ ನೀರಿನ ಅಂಶ ಅದರಲ್ಲಿ ಇರ್ತದೆ. ಏನಾಗುವುದಿಲ್ಲ ಆಯಿತಾ, ಇಷ್ಟು ಬಾಡುವುದೇ ಇಲ್ಲ ಗಿಡ ಅದರದ್ದು. ಬಾಕಿದ ಪಾಟಲ್ಲಿ ಅದರದ್ದು, ಈ ಪಾಟಲ್ಲಿದ್ದ ಗಿಡ ಎಲ್ಲ ಉಂಟಲ್ಲ, ನೀರು ಮಧ್ಯೊಂದು ಸಂಜೆ ಹೊತ್ತಿಗೆ ಆಗುವಾಗ ಬಂದು ನೋಡಿದರೆ ಸ್ವಲ್ಪ ಡಲ್ ಆಗಿರ್ತದೆ. ಅಂದರೆ ನೀರಿನ ಆ ಒಂದು ಏನು ಹೇಳೋದು ತೇವಾಂಶ ಉಂಟಲ್ಲ, ಕಂಪ್ಲೀಟ್ ಖಾಲಿಯಾಗಿರ್ತದೆ. ನಮಗೆ ಜಸ್ಟ್ ಒಂದು ನೀರು ಬಿಡಬೇಕಾಗಿ ಬರ್ತದೆ. ಅದಾದರೆ ಆಗಿರುವುದಿಲ್ಲ, ಅದು ಒಳ್ಳೆ ಹುಲ್ಸಾಗಿದೆ ನೋಡಿ, ದೊಡ್ಡ ಗ್ರೋತಿಂಗ್ ಸಹ ಇದೆ ಆ ಗಿಡ. ನೀರು ಸಹ ಹಾಗೆ ಅದರಲ್ಲಿ ನೀರಿನ ಅಂಶ ನಿಲ್ತದೆ. ಮತ್ತು ನೀರು ಸಹ ನಾವು ನೀರು ಬಿಟ್ಟರೆ ಎಲ್ಲ ಎಂತ ಹೇಳೋದು, ಆ ಗ್ರೋ ಬ್ಯಾಗ್ನ ಫಸ್ಟ್ ಒಂದು ಪ್ಲಾಸ್ಟಿಕ್ ಅವರ್ ಇನ್ನೊಂದು ಗ್ರೋ ಬ್ಯಾಗಲ್ಲಿ ನೆಟ್ಟಿದೆ, ಅದರಲ್ಲಿ ನಾನು ನೀರು ಬಿಡುವ ಬಿಟ್ಟ ತಕ್ಷಣ ಎಲ್ಲ ಹೋಲಲ್ಲಿ ಹೋಗ್ತಿತ್ತು. ಬಟ್ ಇದು ಹಾಗೆಲ್ಲ, ಇದು ಹೋಲಲ್ಲಿ ಚಿಕ್ಕದಾಗಿದ್ದ ಕಾರಣ ಅದು ಬೇಕಾದಷ್ಟು ನೀರನ್ನು ತಗೊಳ್ತದೆ. ಮತ್ತು ಮೆಲ್ಲೆ ಅದರ ಅಷ್ಟೊಂದು ಏನು ತುಂಬ ನೀರು ಹೋಗುವುದಿಲ್ಲ, ಅಷ್ಟು ನೀಟಾಗಿ ಒಂದು ಆ ಮ್ಯಾನುಫ್ಯಾಕ್ಚರ್ ಅಷ್ಟು ನೀಟಾಗಿ ಇದೆ. ಸೊ ಹಾಗಾಗಿ ಗ್ರೋ ಬ್ಯಾಗಿನ ವಿಷಯ ಹೇಳಬೇಕು ಅಂತಾದರೆ ಅದು 100% ತುಂಬಾ ಒಳ್ಳೆಯ ರಿಸಲ್ಟ್ ಕೊಡ್ತದೆ ಅದು. ಸೊ ಹಾಗಾಗಿ ನಿಮಗೆ ಯಾರಿಗಾದರೂ ಬೇಕು ಅಂತಾದರೆ ನೋಡಿ, ನಾನು ಅಲ್ಲಿ ಕೆಳಗೆ ನೆಟ್ಟದ್ದು ನೋಡಿ, 45 ಲೀಟರಲ್ಲಿ ನೆಟ್ಟದ್ದು ನೋಡಿ, ತುಂಬ ಚೆನ್ನಾಗಿದೆ ಆಯ್ತಾ ಗಿಡ. ಅಂದರೆ ಆ ಒಂದು ಏನು ತುಂಬ ದೊಡ್ಡದು ಅಲ್ಲ, ಅದಕ್ಕೆ ಫಿಟ್ಟಾಗಿರುವಷ್ಟು ಮಣ್ಣು ಸಹ ಉಂಟು ಅದರಲ್ಲಿ. ಸೊ ಹಾಗಾಗಿ ಚೆನ್ನಾಗಿ ಗಿಡ ಚೆನ್ನಾಗಿ ಬರ್ತದೆ. ನನ್ನ ಸಜೆಷನ್ ಏನು ಗೊತ್ತಾ, ನೆಲದಲ್ಲಿ ನೆಡುವುದಕ್ಕಿಂತಲೂ ಸಹ ಬೆಟ್ರ್ ಇದು ಪಾಟಲ್ಲಿ ನೆಡುವಂಥದ್ದು. ಅಂದರೆ ಮೇಂಟೆನೆನ್ಸ್ ಕಮ್ಮಿ, ಅದೇ ಥರ ಮಳೆಗಾಲದಲ್ಲಿ ಅದಕ್ಕೆ ರೋಗ ಕಮ್ಮಿ ಬರ್ತದೆ, ನೀರು ಜಾಸ್ತಿ ನಿಲ್ಲುವುದಿಲ್ಲ, ಎಲ್ಲ ಬಸ್ತು ಹೋಗ್ತದೆ, ಕೆಳಗೆ ಇಷ್ಟಿಗೆ ಇಡಬೇಕಾಗ್ತದೆ ಬಸ್ತು ಹೋಗ್ತದೆ. ಸೊ ಹಾಗಾಗಿ ಮಲ್ಲಿಗೆ ಆಗ್ತದೆ ಆಯಿತಾ. ಮಳೆಗಾಲದಲ್ಲಿ ಸಹ ಪಾಟಲ್ಲಿ ನೆಟ್ಟ ಗಿಡದಲ್ಲಿ ನಾವು ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಿದರೆ ಮಲ್ಲಿಗೆ ನೋಡಿ, ಇದರಲ್ಲಿ ಇಷ್ಟು ಮಲ್ಲಿಗೆ ಉಂಟು ಗೊತ್ತಾ, ನೋಡಿ ಕಾಣ್ತದೆ ನಿಮಗೆ, ತುಂಬ ಉಂಟು. ಇದನ್ನು ಕೊಯ್ಲೇ ಇಲ್ಲ, ನನಗೆ ಎಷ್ಟು ಮಲ್ಲಿಗೆ ಆಗ್ತದೆ ಗೊತ್ತಾ. ಈಗ ನನಗೆ ಅಂತಲ್ಲ, ಸರ್ವೇಸಾಮಾನ್ಯವಾಗಿ ಎಲ್ಲರಿಗೂ ಸಹ ಈ ಸೀಸನಲ್ಲಿ ಒಳ್ಳೆ ಮಲ್ಲಿಗೆ ಆಗ್ತೈತಾ, ಅದರ ರೋಗ ಸಹ ಕಮ್ಮಿ. ಸೊ ಹಾಗಾಗಿ ಚೆನ್ನಾಗಿ ಗಿಡವನ್ನು ನೋಡಿಕೊಳ್ಳೀತಾ. ಯಾಕೆ ಅಂತ ಹೇಳಿದರೆ ನೆಕ್ಸ್ಟ್ ಮಳೆಗಾಲ ಶುರು ಆಯಿತು, ಇನ್ನು ಕಂಟಿನ್ಯೂಸ್ ಆಗಿ ಮಳೆ ಬರಲಿಕ್ಕೆ ಶುರು ಆಗುವಾಗ ಶುರು ಆಗ್ತದೆ ಇದರ ಕಾಯಿಲೆಗಳು. ಎಷ್ಟು ಅಂತ ಹೇಳಿದರೆ ಅದರದ್ದು ಮುಗಿಯುವುದೇ ಇಲ್ಲ, ಯಾವಾಗ ನೋಡಿದರೂ ಸಹ ಒಂದು ಗಿಡ ಕೊಳ್ತೋಯ್ತು, ಅದರ ಹುಳ ಬರ್ತುಂಟು, ನೆಕ್ಸ್ಟ್ ಎಲೆ ಉದುರುತ್ತದೆ, ಏನೆಲ್ಲ ಸಮಸ್ಯೆಗಳು ಬರ್ತಾಯಿರ್ತದೆ ಇದಕ್ಕೆ. ಇವಾಗ ನೋಡಿ, ಇವಾಗ ಯಾವುದೇ ಕಾಯಿಲೆ ಅದರ ಹತ್ತಿರಕ್ಕೆ ಬರೋದಿಲ್ಲ. ಇದಕ್ಕೆ ಸ್ಪ್ರೇ ನಾನು ನಿಜ ಹೇಳಬೇಕು ಅಂತಂದರೆ ಒಂದು 9 ತಿಂಗಳ ನಂತರ ಉಂಟಲ್ಲ, ಅದಕ್ಕೆ ಸ್ಪ್ರೇ ನಾನು ಬಿಡಲೇ ಇಲ್ಲ ಅಂತ ಹೇಳ್ಬೋದು. ಒಂದು ಈಗ ವೈಟ್ ಫ್ಲೈಸಸ್ ಇಲ್ಲ, ನಂತರ ಒಂದು ಯೆಲ್ಲೋ ಕಲರ್ ಸರ್ವೇ ಸಾಮಾನ್ಯವಾಗಿ ಇರುವಂಥ ಕಾಯಿಲೆ ಎಲ್ಲದು ನನಗೆ ಇವಾಗ ಗೊತ್ತಾಯ್ತು. ಅಂದರೆ ಆ ಗಿಡ ತುಂಬ ಚೆನ್ನಾಗಿರ್ತಾಯಿತ್ತಾ, ಯೆಲ್ಲೋ ಕಲರ್ ಇದ್ದರೂ ಸಹ ಮೊಗ್ಗು ಮಾತ್ರ ತುಂಬಾ ಬರ್ತಾ ಇದರಲ್ಲಿ. ಸೊ ಹಾಗಾಗಿ ಒಂದು 6-7 ತಿಂಗಳ ಥರ ತನಕ ಉಂಟಲ್ಲ ಗಿಡವನ್ನು ನಾವು ಚೆನ್ನಾಗಿ ನೋಡಿಕೊಳ್ಬೇಕಾಗ್ತದೆ, ಅದು ಅದರ ಗ್ರೋತಿಂಗ್ ಆಗುವ ಟೈಮ್. ಸೊ ಆವಾಗ ಜಾಸ್ತಿ ಅದಕ್ಕೆ ರೋಗಗಳೆಲ್ಲ ಬರ್ತದೆ, ಆಗ ನಮಗೆ ಬೇಕಾಗುವಂಥ ಮೆಡಿಸಿನ್ ಎಲ್ಲ ನಾವು ಸ್ಪ್ರೇ ಮಾಡಬೇಕಾದ್ದು ಆವಾಗ. ನಂತರ ಅದರ ಒಂದು ಗ್ರೋತಿಂಗ್ ಬಂದ ನಂತರ ಗಿಡ ಏನಾಗ್ತದೆ ಅಂತ ಹೇಳಿದರೆ ಚೆನ್ನಾಗಿ ಬರ್ತದೆ, ಮತ್ತು ಅದಕ್ಕೆ ಕಾಯಿಲೆ ಹತ್ತಿರಕ್ಕೆ ಬರುವುದಿಲ್ಲ. ನಾನು ಪೇಗಸಸ್ಸನ್ನು ಸ್ಪ್ರೇ ಮಾಡ್ತಿದ್ದೆ ಲಾಸ್ಟ್ ಟೈಮ್, ಅದು ಮಾತ್ರ ನಾನು ಸ್ಪ್ರೇ ಮಾಡ್ತಿದ್ದದ್ದು. ಅಂದರೆ ಅದು ಇವಾಗ ಇನ್ನೂ ಸಹ ನನಗೆ ಯೂಸ್ ಆದಿತ್ತು, ಹುಳ ಎಲ್ಲ ಬರುವಾಗ ಅದನ್ನು ಸ್ಪ್ರೇ ಮಾಡಿದರೆ ನನಗೆ ಅದು ಒಳ್ಳೆ ರಿಸಲ್ಟ್ ಕೊಡ್ತದೆ ಪೇಗಸಸ್. ಮತ್ತು ಯಾವ ಸ್ಪ್ರೇಯನ್ನು ಸಹ ನಾನು ಇದಕ್ಕೆ ಇವಾಗ ಹಾಕೋದಿಲ್ಲ. ಮೊದಲೆಲ್ಲ ಹಾಕ್ತಿದ್ದೆ, ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೆ, ನಾನು ಯಾವುದಾದ್ರೂ ಸ್ಪ್ರೇ ಬಿಡುವಾಗ ಅಪ್ಲೋಡ್ ಮಾಡ್ತಿದ್ದೆ. ಮತ್ತು ಇನ್ನು ಮಳೆಗಾಲದಲ್ಲಿ ನನಗೆ ಇನ್ನೂ ಆ್ಯಕ್ಟಿವ್ ಸೈಮ್ ಆ್ಯಕ್ಟಿವ್ ಮ್ಯಾಕ್ಸ್ ಉಂಟಲ್ಲ, ಅದನ್ನು ಯೂಸ್ ಮಾಡ್ಬೋದು. ಅದು ಅಂತ ಹೇಳಿದರೆ
ಅದರಲ್ಲಿ ಒಳ್ಳೆಯ ಪೌಷ್ಟಿಕ ಆಹಾರ ಇರುವ ಕಾರಣ ಅದು ಸ್ಪ್ರೇ ಮಾಡುವಂಥದ್ದು. ಸೊ ಅದು ಎಲೆಗಳಿಗೆ ಸ್ಪ್ರೇ ಮಾಡಿದರೆ ಅದು ಒಳ್ಳೆಯ ರಿಸಲ್ಟ್ ಕೊಡ್ತದೆ. ಅದರಲ್ಲಿ ಅಂದರೆ ಅದರಲ್ಲಿ ಏನು ಆ್ಯಕ್ಟಿವ್ ಝೈಮ್, ಆ್ಯಕ್ಟಿವ್ ಮ್ಯಾಕ್ಸ್, ಮತ್ತೊಂದು ಆ್ಯಕ್ಟಿವ್ 80, ಅದು ಅದರ ಗಮ್ ಥರ ಲೀಫ್ಗಳಿಗೆಲ್ಲ ನಾವು ಮೆಡಿಸಿನ್ ಸ್ಪ್ರೇ ಮಾಡಿದರೆ ಚೆನ್ನಾಗಿ ಹಿಡ್ಕೊಳ್ತದೆ. ಮಳೆ ಬಂದರೂ ಸಹ ಅದು ಲೀಫಲ್ಲಿ ಅದರ ಪವರ್ ಇರ್ತದೆ. ಸೊ ಹಾಗಾಗಿ ನೋಡಿ ಎಷ್ಟು ಮೊಗ್ಗುಂಟು ಗೊತ್ತೇ, ತುಂಬ ಇರ್ತದೆ, ಕಾಣೋದಿಲ್ಲ ಇವಾಗ. ಸಾಕು, ನಾನು ಇಲ್ಲಿಗೆ ವೈಂಡ್ ಅಪ್ ಮಾಡ್ತೇನೆ ವೀಡಿಯೋಸನ್ನು. ಇದನ್ನು ಕೊಯ್ಯಲಿಲ್ಲ ಅವರೊಂದು ಗಿಡದಲ್ಲಿ. ಓಕೆ, ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅದೇ ಥರ ಗ್ರೋ ಬ್ಯಾಗ್ ಸಿಗದವರು ದಯವಿಟ್ಟು ನನ್ನಲ್ಲಿ ಹೇಳಿ ಅಥವಾ ವಾಟ್ಸಪ್ ಮಾಡಿ. ನನಗೆ ತುಂಬ ಜನರಿಗೆ ಮಿಸ್ ಆಗಿದೆ, ಕೇಳ್ತಾ ಇದ್ದರು ನನಗೆ, ಮತ್ತು ಈ ಅಡ್ರೆಸ್ ಎಲ್ಲ ಕನ್ಫ್ಯೂಷನ್ ಆಯಿತು. ತುಂಬ ಒಂದು 50 ಆರ್ಡ್ರ್ ಬಂದಿತ್ತು ನನಗೆ, 50 ಜನರಿಗೆ ನಾನು ಕಳಿಸಿದ್ದೇನೆ ಆಯಿತಾ. ಅಂದರೆ ತುಂಬ ಕಷ್ಟ ಆಗಿದೆ ನನಗೆ ಕಳಿಸ್ಲಿಕ್ಕೆ, ಅದು ಬೇರೆ ವಿಷಯ. ಆದರೂ ಸಹ ಖುಷಿ ಅನ್ನಿಸ್ತದೆ ನನಗೆ, ಎಲ್ಲರೂ ಫೀಡ್ಬ್ಯಾಕು ನನಗೆ ರಿಟರ್ನ್ ಮೆಸೇಜ್ ಮಾಡ್ತಾರೆ, ಒಳ್ಳೆಯದಿತ್ತು ಗ್ರೋ ಬ್ಯಾಗ್ ತುಂಬ ನಂತರ ಎರಡೆರಡು ಸಲ ಆರ್ಡ್ರ್ ಮಾಡಿದ್ರು, ತುಂಬ ಜನ ಇದ್ದಾರೆ ಆಯಿತಾ, ಅವರ ಫ್ರೆಂಡ್ಸ್ಗಳಿಗೆ ಬೇಕು ಹಾಗೆ ಹೀಗೆ ಅಂತೇಳಿ ಪುನಃ ಪುನಃ ಆರ್ಡ್ರ್ ಮಾಡ್ತಾ ಇದ್ರು. ಸೊ ಹಾಗಾಗಿ ಗಿಡ ನೆಡುವವರಿಗೆ ಸಹ ಸಜೆಸ್ಟ್ ಮಾಡ್ತೇನೆ, ನನ್ನ ಪಾಟಿಗಿಂತ ತುಂಬಾ ಬೆಸ್ಟ್ ಗ್ರೋ ಬ್ಯಾಗ್, ಒಳ್ಳೆ ಕ್ವಾಲಿಟಿ ಇರುವಂಥ ಗ್ರೋ ಬ್ಯಾಗ್ ಅದು. ಸೊ ರಿಪೋರ್ಟಿಂಗ್ ಮಾಡ್ತಿದ್ರು ಸಹ ಸೈಜ್ ಇದಕ್ಕಿಂತಲೂ ದೊಡ್ಡದಿದೆ, 45ಗಿಂತಲೂ ದೊಡ್ಡ ಗ್ರೋ ಬ್ಯಾಗ್ ಇದೆ. ಸೊ ಹಾಗಾಗಿ ಯಾರಿಗಾದರೂ ಬೇಕು ಅಂತಾದರೆ ನೀವು ನನಗೆ ಮೆಸೇಜ್ ಮಾಡಿ, ನನ್ನ ನಂಬರನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ, ಅದಕ್ಕೆ ನನಗೆ ವಾಟ್ಸಪ್ ಮಾಡಿ, ನಾನು ಬೇಕಿದ್ದರೆ ನಾನು ಕೊರಿಯರ್ ಮಾಡ್ತೇನೆ. ಓಕೆ, ಸೊ ಹಾಗಿದ್ದರೆ ಅಲ್ಲಿ ತನಕ ಬಾಯ್ ಬಾಯ್.